ನಮಸ್ಕಾರ ಎಲ್ಲರಿಗೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೈ ಎಚ್ ಗೌಡರ್ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಕ್ಲಾಸಿಕ್ ಐ ಎ ಎಸ್ ಆ್ಯಂಡ್ ಕೆ ಎಸ್ ಸ್ಟಡೀಸ್ ಸರ್ಕಲ್ ಧಾರವಾಡ ನೋಡಿ ಸ್ನೇಹಿತರೆ ನಿನ್ನೆ ದಿನ ಹಲವಾರು ಬೇರೆ ಬೇರೆ ವಿಷಯ ಬಗ್ಗೆ ನಾನು ಮಾತಾಡಿದ್ದು ಸೊ ಅದೇ ರೀತಿ ಇವತ್ತು ಮತ್ತೊಂದು ಕ ಪ್ರಮುಖವಾದಂಥ ಒಂದು ವಿಷಯದ ಜೊತೆಗೆ ಬಂದಿದ್ದೇನೆ ಅದೇ ಯಾವ ವಿಷಯ ಅಂತ ಕೇಳಿದಾಗ ಅದು ಸಮಗ್ರವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದ ಒಂದು ನದಿ ವ್ಯವಸ್ಥೆ ಇರ್ತಕ್ಕಂಥದ್ದು ನೋಡಿ ಕರ್ನಾಟಕದ ನದಿ ವ್ಯವಸ್ಥೆ ನೋಡಿದಾಗ ಒಂದು ಕೃಷ್ಣಾ ನದಿ ವ್ಯವಸ್ಥೆ ಕಾವೇರಿ ನದಿ ವ್ಯವಸ್ಥೆ ಓಕೆ ಅದೇ ರೀತಿ ಗೋದಾವರಿ ಆಗ್ನೆ ಅಥವಾ ನಂದಿದುರ್ಗ ನದಿ ವ್ಯವಸ್ಥೆ ಪಶ್ಚಿಮ ಘಟ್ಟದ ನದಿ ವ್ಯವಸ್ಥೆ ನೋಡ್ತೀವಲ್ಲ ಸೊ ಅದೇ ರೀತಿಯಾಗಿ ಭಾರತದಲ್ಲಿ ನೋಡಿದಾಗ ಸಿಂಧು ನದಿ ವ್ಯವಸ್ಥೆ ಗಂಗಾ ನದಿ ವ್ಯವಸ್ಥೆ ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ನೋಡ್ತೀವಿ ಸೊ ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ನೋಡಿದಾಗ ನೋಡಿ ಮಹಾನದಿ ಗೋದಾವರಿ ಓಕೆ ಅದೇ ರೀತಿ ಕೃಷ್ಣ ಕಾವೇರಿ ಈ ಥರ ನೋಡ್ತಕ್ಕಂಥದ್ದು ಓಕೆ ಹಾಗಾದ್ರೆ ಇವತ್ತು ಎಲ್ಲಿ ನದಿ ವ್ಯವಸ್ಥೆಯಲ್ಲಿ ನೋಡಿದಾಗ ಒಂದು ಪ್ರಮುಖವಾದ ನದಿ ವ್ಯವಸ್ಥೆ ಅಂತ ಬಂದಿದ್ದೀನಿ ಅದೇ ನದಿ ವ್ಯವಸ್ಥೆ ಯಾವುದಂದ್ರೆ ಕೃಷ್ಣಾ ನದಿ ವ್ಯವಸ್ಥೆ ಅಂತ ಕರಿತೀವಿ ನೋಡಿ ಈ ದಕ್ಷಿಣ ಭಾರತದಲ್ಲಿ ಬಂದು ನೋಡಿದಾಗ ಆ ನದಿಗಳನ್ನು ನಾವು ಎರಡು ಪ್ರಕಾರ ಹಿಂಗೆ ಒಂದು ಪೂರ್ವ ಅಭಿಮುಖವಾಗಿ ಅರಿವ ನದಿಗಳು ಮತ್ತೊಂದು ಪಶ್ಚಿಮ ಅಭಿಮುಖವಾಗಿ ಅರಿವ ನದಿಗಳನ್ನು ನೋಡ್ತೀವಿ ನೋಡಿ ಪೂರ್ವ ಅಭಿಮುಖವಾಗಿ ಅರಿವ ನದಿಗಳು ಈ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಉಗಮಗೊಂಡು ಪೂರ್ವ ಅಭಿಮುಖವಾಗಿ ಅತಿ ದೂರವಾಗಿ ಅರಿದು ಕೊನೆಯದಾಗಿ ಓಕೆ ಏನು ಸರ್ತ ಬಂಗಾಳ ಕೊಲ್ಲೆನ ಸೇರ್ತಕ್ಕಂಥವು ಇಂತಹ ನದಿಗಳನ್ನ ನಾವೇನು ಕರ್ತೀವಿ ಪೂರ್ವ ಅಭಿಮುಖವಾಗಿ ಅರಿಯುವ ನದಿಗಳನ್ನು ಕರಿತೀವಿ ಸೊ ಅದೇ ರೀತಿಯಾಗಿ ಪಶ್ಚಿಮ ಅಭಿಮುಖವಾಗಿ ಅರಿವಂಥ ನದಿಗಳು ಯಾವಂದರೆ ಈ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಗಮ್ಗೊಂಡು ಪಶ್ಚಿಮ ಅಭಿಮುಖವಾಗಿ ಅತಿ ಕಡಿಮೆ ದೂರ ಮತ್ತು ಅತಿ ರಭಸವಾಗಿ ಅರಿದು ಕೊನೆಯದಾಗಿ ಏನು ಸೇರ್ತವೆ ಅಂದರೆ ಅವು ಬಂಗ ಅರಬಿ ಸಮುದ್ರವನ್ನು ಸೇರ್ತವ ಅಂತಹ ನದಿಗಳನ್ನು ಏನು ಕರ್ತೀವಿ ಪಶ್ಚಿಮಕ್ಕೆ ಅಥವಾ ಪಶ್ಚಿಮ ಅಭಿಮುಖವಾಗಿ ಅರಿಯುವ ನದಿಗಳನ್ನು ಕರ್ತೀವಿ ಸೊ ಹಾಗಾದರೆ ಇಂದು ನೋಡಿ ಕರ್ನಾಟಕದಲ್ಲಿ ನೋಡಿದಾಗ ಇಂದು ನೋಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು ನದಿ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ವ್ಯವಸ್ಥೆ ಅದು ಕೃಷ್ಣ ಅದು ಕೃಷ್ಣಾ ನದಿ ವ್ಯವಸ್ಥೆ ಅಂತ ಕರಿತೀವಿ ನೋಡಿ ಈ ಕೃಷ್ಣಾ ನದಿ ಕರ್ನಾಟಕದಲ್ಲೇ ಅತ್ಯಂತ ಉದ್ದವಾಗಿ ಅರಿವ ನದಿಯನ್ನು ಕರಿತೀವಿ ಕ ಇದು ದಕ್ಷಿಣ ಭಾರತದ ಎರಡನೇ ಉದ್ದವಾದ ನದಿ ಅಂತ ಕರ್ತಕ್ಕಂಥದ್ದು ಅದು ಯಾವುದು ಕೃಷ್ಣಾ ನದಿ ಅಂತ ಕರಿತೀವಿ ಅದೇ ರೀತಿ ಉತ್ತರ ಕರ್ನಾಟಕದ ಜನತೆ ಜೀವ ನದಿ ಅಂತ ಕೂಡ ಕರ್ತಕ್ಕಂಥವ್ರು ಅಂದರೆ ಆ ಕೃಷ್ಣಾ ನದಿ ಅಂತ ಕರಿತೀವಿ ಹಾಗಾದ್ರೆ ಈ ಕೃಷ್ಣಾ ನದಿ ಕರ್ನಾಟಕದ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಪ್ರದೇಶದಲ್ಲಿ ಉಗಮಗೊಂಡಿದೆ ಅಂತ ಕೂಡ ಅದು ಸಂಪೂರ್ಣವಾಗಿ ತಿಳ್ಕೊತ ಬರೋಣ ಸ್ನೇಹಿತರೆ ನೋಡಿ ಪ್ರ ಪ್ರಥಮವಾಗಿ ಆ ಕೃಷ್ಣಾ ನದಿ ಅಂತ ಹುಟ್ಟು ಸ್ಥಳ ಎಲ್ಲಿದೆ ಅದು ಸಂಗಮಗೊಳ್ಳುವಂಥ ಸ್ಥಳ ಎಲ್ಲಿದೆ ಅಂತ ಓಕೆ ಒಂದೊಂದು ಕ್ಲಿಯರಾಗಿ ತೋರಿಸ್ತೀನಿ ಮೊದಲೇದಾಗಿ ತಿಳ್ಕೊಂಡು ಸ್ನೇಹಿತರೆ ನೋಡಿ ಕೃಷ್ಣಾ ನದಿ ಅಂತ ಬಂದಾಗ ಯಾವ ನದಿ ರೀ ಕೃಷ್ಣಾ ನದಿ ನೋಡಿ ಈ ಕೃಷ್ಣಾ ನದಿ ಅಂತ ಬಂದಾಗ ಈ ಕೃಷ್ಣಾ ನದಿ ನೋಡಿ ಈ ಒಂದು ಭಾಗ ಯಾವುದಂತ ಕೇಳಿದಾಗ ಈ ಭಾಗ ಇದು ಕರ್ನಾಟಕ ಅಂತ ಕರಿತೀವಿ ಅದೇ ರೀತಿ ಈ ಭಾಗ ನೋಡಿದಾಗ ಯಾವುದಂತ ಕೇರೆ ಫಾರ್ ಎಕ್ಸಾಂಪಲ್ ಈ ಭಾಗ ತೆಲಂಗಾಣ ಈ ಕಡೆ ಬಂದದ್ದು ಆಂಧ್ರ ಪ್ರದೇಶ ಇದು ಮಹಾರಾಷ್ಟ್ರ ಅಂತ ಕರಿತೀವಿ ನೋಡಿ ಸ್ನೇಹಿತರೆ ನೋಡಿ ಒಂದು ನಾವು ಬ ಇಂಡಿಯಾ ಬ ದಕ್ಷಿಣ ಭಾರತವನ್ನು ನಕಾಶೆ ಅಂತ ತೆಗೆದು ನೋಡಿದಾಗ ದಕ್ಷಿಣ ಭಾರತದಲ್ಲಿ ನೋಡ್ಕೊಂಡು ಇಲ್ಲೇನು ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರ ರಾಜ್ಯ ಕಂಡು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಈ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು ಆಗ ಕೃಷ್ಣಾ ನದಿ ಯಾವ ಪ್ರಕಾರವು ಎಲ್ಲಿ ಹುಟ್ಟಿ ಯಾವ ಎಲ್ಲಿ ಬಂದು ಅಂತ ಮೊದಲು ತಿಳ್ಕೊಳ ಅದು ಒಂದು ಪ್ರಾದೇಶಿಕವಾಗಿ ನೋಡಿ ಕೃಷ್ಣಾ ನದಿ ಅಂತ ನೋಡಿದಾಗ ಪ್ರಥಮವಾಗಿ ಕೃಷ್ಣಾ ನದಿ ನೋಡ್ತಕ್ಕಂಥದ್ದು ಓಕೆ ಕೃಷ್ಣಾ ನದಿ ನೋಡಿದಾಗ ಇದು ಯಾವ ಒಂದು ಭಾಗದಲ್ಲಿ ಬಂದು ಹುಟ್ಟಿರ್ತದಂದರೆ ನೋಡಿ ಸಿಂಪಲ್ ಆಗಿ ತಿಳ್ಕೊಳ್ರಿ ಈ ಒಂದು ಯಾವುದಂದ್ರೆ ಇದು ಇದು ಯಾವ ಭಾಗ ಅಂತ ಕೇಳ್ತೀನಿ ನಾನು ಇದು ಮಹಾರಾಷ್ಟ್ರ ಯಾವುದ್ರಿ ಮಹಾರಾಷ್ಟ್ರ ನೋಡಿ ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಅಂತ ಕರಿತೀವಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದ ಮಹಾಬಳ್ಳೇಶ್ವರ ಎಂಬ ಮೂಲ ನೋಡಿ ಈ ಒಂದು ಭಾಗ ಈ ಒಂದು ಭಾಗದಲ್ಲಿ ಉಗಮಗೊಂಡು ಈ ಒಂದು ಮೂಲಕ ಅಂದರೆ ಈ ಒಂದು ಮೂಲ ಕರೆದು ಕೊನೆಯದಾಗಿ ಈ ಒಂದು ಮೂಲ ಕರಿದು ಈ ಕೊನೆಯದಾಗಿ ಈ ರೀತಿಯಾಗಿ ಒಂದು ಸೇರ್ತಕ್ಕ ನದಿ ಈಗ ಹೋಗ್ತಕ್ಕಂಥ ನದಿ ಯಾವುದನ್ನು ಕೇಳಿದಾಗ ಇದೇ ನದಿ ಯಾವುದನ್ನು ಕೇಳ್ತೀವಿ ಇದು ಕೃಷ್ಣಾ ನದಿ ಅಂತ ಕರಿತೀವಿ ಯಾವುದ್ರಿ ಕೃಷ್ಣಾ ನದಿ ಅಂತ ಕರಿತೀವಿ ನೋಡಿ ಈ ಕೃಷ್ಣಾ ನದಿ ಈ ರೀತಿಯಾಗಿ ಹೋಗಿ ಸೇರ್ತಕ್ಕಂಥದ್ದು ಕೊನೆಯದಾಗಿ ಈ ರೀತಿಯ ಬರ್ತಕ್ಕಂಥದ್ದು ಹಾಗಾರೆ ಈ ಒಂದು ಭಾಗವನ್ನು ನಾನು ಏನು ಕರ್ತೀವಿ ಅಂತಂದರೆ ಈ ಒಂದು ಭಾಗ ನಾನು ಕರಿ ಬಂಗಾಳ ಕೊಲ್ಲೆ ಅಂತ ಅನ್ಕೋತೀನಿ ಯಾವುದ್ರಿ ಬಂಗಾಳ ಕೊಲ್ಲೆ ಅಂತ ಅನ್ಕೋತೀನಿ ರೈಟಾ ಸೊ ಹಾಗಾದರೆ ನೋಡಿ ಹಾಗಾದರೆ ಈ ಕೃಷ್ಣಾ ನದಿ ಈ ಒಂದು ಭಾಗ ಅಂತ ಕರಿತೀವಿ ಯಾವ ಒಂದು ಭಾಗ ರೀ ಈ ಒಂದು ಭಾಗದಲ್ಲಿ ಉಗಮಗೊಂಡಿದೆ ಸೊ ಹಾಗಾದ್ರೆ ಯಾವುದಾರು ಈ ರೀತಿಯಾಗಿ ಹೋಗಿ ಸೇರಿದೆ ಎಲ್ಲಿದು ಇದು ಯಾವುದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು ಓಕೆ ಆಗ ನೋಡಿ ಸ್ನೇಹಿತರೆ ಈ ಕೃಷ್ಣನೇ ನೋಡಿದಾಗ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ನೋಡಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾಬಳ್ಳೇಶ್ವರ ಎಂಬ ಮೂಲದಲ್ಲಿ ಉಗಮಗೊಂಡು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ತಮಿಳುನಾಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂಲ ಕರೆದು ಕೊನೆಯದಾಗಿ ಆಂಧ್ರ ಪ್ರದೇಶದ ಯಾವ ಪ್ರದೇಶ ಅಂತ ಕರಿತೀವಿ ಅಂದರೆ ಈ ಒಂದು ಪ್ರದೇಶ ನಾವೇನು ಕರಿತೀವಿ ನಿಜಾಮಪಟ್ಟಣ ಅಂತ ಕರಿತೀವಿ ಅಂದರೆ ನಿಜಾಮಪಟ್ಟಣ ನೋಡಿ ಈ ನಿಜಾಮಪಟ್ಟಣ ಬಳಿ ಏನು ಅಂತ ಕೇಳಿದಾಗ ಅದು ಯಾವುದನ್ನು ಸೇರ್ತತಿ ಬಂಗಾಳ ಕೊಲ್ಲಿಯನ್ನು ಹೇಳ್ತೀವಿ ಸೊ ಹಾಗಾದರೆ ನೋಡಿ ಹಾಗಾದರೆ ಈ ನದಿ ಒಟ್ಟು ರಾಜ್ಯಗಳು ನೋಡಿ ಅನುಕ್ರಮ ನೋಡಿ ತಿಳ್ಕೊಡ್ರಿ ಇದು ಯಾವುದಂದ್ರೆ ಮಹಾರಾಷ್ಟ್ರ ರಾಜ್ಯ ಇದು ಕರ್ನಾಟಕ ಓಕೆ ಅದೇ ರೀತಿಯಾಗಿ ಇಲ್ಲಿ ಬಂದಾಗ ಇದು ಯಾವುದಂತ ಕೇಳಿದ್ರೆ ತೆಲಂಗಾಣ ಮತ್ತು ಇದು ಯಾವುದಂದ್ರೆ ಆಂಧ್ರ ಪ್ರದೇಶ ಅಂತ ಕರಿತೀವಿ ಯಾವುದೇ ಆಂಧ್ರ ಪ್ರದೇಶ ಇದು ಏನು ಸೇರ್ತೈತಿ ಬಂಗಾ ಏನು ಸೇರ್ತೈತಿ ಬಂಗಾಳ ಅಂತ ಅಂತಿರ್ತಕ್ಕಂಥದ್ದು ಅದರ ಈ ನದಿ ವಿಶೇಷತೆ ಏನು ಅಂತ ಕೇಳಿದಾಗ ಈ ನದಿ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಈ ನಾಲ್ಕು ರಾಜ್ಯಗಳ ಅನುಕ್ರಮವಾಗಿ ಯಾವಂದರೆ ಒಂದು ಸಿಂಪಲ್ಲಾಗಿ ನೋಡ್ಕೊಂಡು ಬರೋ ನಾಲ್ಕು ರಾಜ್ಯಗಳು ಒಂದು ಯಾವುದಂತ ಕೇಳ್ತೀವಿ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳಲ್ಲಿ ಎಷ್ಟು ಹೇಳ್ತದೆ ಅಂದರೆ ಒಟ್ಟು ಸಾವಿರದ ಮೂರುನೂರ ತೊಂಬತ್ತೆರಡು ಕಿಲೋಮೀಟರ್ ಸಾವಿರದ ಮೂರು ತೊಂಬತ್ತೆರಡು ಕಿಲೋಮೀಟರ್ ಅಥವಾ ನಿಯರೆಸ್ಟ್ ಅಂತ ಕೇಳಿದಾಗ ಎಷ್ಟಂದರೆ ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಅಂತ ಕರಿತೀವಿ ಈ ಒಟ್ಟು ಸಾವಿರದ ಮೂರು ತೊಂಬತ್ತೆರಡು ಕಿಲೋಮೀಟರ್ ಇರ್ತಕ್ಕಂಥ ನದಿ ನಾಲ್ಕು ರಾಜ್ಯಗಳಲ್ಲಿ ಸೊ ಹಾಗಾದ್ರೆ ಈ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ದೂರ ಇತ್ತು ಅಂದರೆ ಈ ನದಿ ಕರ್ನಾಟಕದಲ್ಲಿ ಸುಮಾರು ನಾಲ್ಕುನೂರ ಕಿಲೋಮೀಟರ್ ನಾಲ್ಕುನೂರ ಕಿಲೋಮೀಟರ್ ಕಿಲೋಮೀಟರ್ ಇರ್ತೈತಿ ಅವು ಅನುಕ್ರಮವಾಗಿ ಯಾವ ಯಾವ ಜಿಲ್ಲೆಗಳನ್ನು ನೋಡ್ಕೊಂಡು ಹೋದಾಗ ನೋಡಿ ಸ್ನೇಹಿತರೆ ಫಸ್ಟ್ ಬನ್ನಿ ಪ್ರಥಮವಾಗಿ ಯಾವ ಜಿಲ್ಲೆ ಮೂಲಕ ಬಂದಿದೆ ಅಂದರೆ ಇದು ಯಾವುದಂದರೆ ಬೆಳಗಾವಿ ಜಿಲ್ಲೆ ಅಂತ ಕರಿತೀವಿ ಓಕೆ ಅದೇ ರೀತಿ ಇಲ್ಲಿ ಬಂದಾಗ ಯಾವುದಂತ ಕೇಳಿದಾಗ ಇದು ಯಾವುದಂತ ಕರಿತೀವಿ ಬಾಗಲಕೋಟೆ ಜಿಲ್ಲೆ ಅಂತ ಕರಿತೀನಿ ಸೊ ಅದೇ ರೀತಿ ಇದು ಯಾವುದಂದರೆ ವಿಜಯಪುರ ಜಿಲ್ಲೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಇದು ಯಾವುದು ಯಾದಗಿರಿ ಜಿಲ್ಲೆ ಅದೇ ರೀತಿ ರಾಯಚೂರು ಜಿಲ್ಲೆ ಈ ಐದು ಜಿಲ್ಲೆ ಮೂಲಕ ಏನು ಮಾಡ್ತತ್ತೆ ಹೋಗಿ ಸೇರ್ತಕ್ಕಂಥದ್ದು ಅರಿಯುವಂಥ ನದಿ ಅಂತ ಕೇಳಿದಾಗ ಅದು ಯಾವುದು ಕೃಷ್ಣಾ ನದಿ ಅಂತ ಕರಿತೀವಿ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಈ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾಬಳ್ಳೇಶ್ವರ ಎಂಬ ಮೂಲದಿರುಗು ಮಹಾರಾಷ್ಟ್ರ ಕರ್ನಾಟಕ ತೆಲಂಗ್ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂಲ ಕರೆದು ಕೊನೆಯದಾಗಿ ಆಂಧ್ರ ಪ್ರದೇಶದ ಪಟ್ಟಣ ಬಳಿ ಏನಿಸುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರ್ತಂತ ಹೇಳ್ತೀವಿ ಹಾಗಾದ್ರೆ ಈ ನದಿ ಸುಮಾರು ನಾಲ್ಕುನೂರ ಎಂಬತ್ಮೂರು ಕಿಲೋಮೀಟ್ರ್ ಕರ್ನಾಟಕದ ಅರಿಯುವುದರಿಂದ ಇದು ಕರ್ನಾಟಕದಲ್ಲಿ ಅರಿಯುವ ಅತ್ಯಂತ ಉದ್ದವಾದ ಉಪನದಿ ನದಿ ಅಂತ ಕರಿತಕ್ಕಂಥದ್ದು ಓಕೆ ಹಾಗಾದ್ರೆ ಈ ನದಿ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಸಾವಿರದ ಮೂರುನೂರ ತೊಂಬತ್ತೆರಡು ಕಿಲೋಮೀಟರ್ ಇರ್ತೈತಿ ಸೊ ಹಾಗಾದ್ರೆ ಈ ನದಿ ವಿಶೇಷ ಅಂತ ನೋಡಿದಾಗ ಈ ನದಿ ಕಂಡು ಬರ್ತಕ್ಕಂಥ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಉಪನದಿಗಳು ನೋಡಿದಾಗ ಈ ಕರ್ನಾಟಕ ಕಂಡು ಬರ್ತಕ್ಕ ಪ್ರಮುಖವಾದ ಉಪನದಿ ನೋಡ್ಕೊತ ಬರೋದು ಸ್ನೇಹಿತರೆ ನೋಡಿ ಪ್ರಮುಖವಾದ ಉಪನದಿ ನೋಡ್ತಕ್ಕಂಥದ್ದು ಸೊ ಅದರಲ್ಲಿ ಕಂಡು ಬರ್ತಕ್ಕ ಪ್ರಮುಖವಾದ ಉಪನದಿ ಯಾವುದೊಂದು ಕೇಳಿದಾಗ ನೋಡಿ ಮೊದಲೇದ ಕಂಡು ಬರ್ತಕ್ಕಂಥ ಯಾವುದನ್ನು ಕೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದು ಅಲ್ಲಿರೀ ಈ ಒಂದು ಭಾಗ ಈ ಒಂದು ಭಾಗದಲ್ಲಿ ಗಮಗೊಂಡು ಈ ಒಂದು ಭಾಗದಲ್ಲಿ ಉಟ್ಟೆರಿಯುವಂಥ ನದಿ ಯಾವುದನ್ನು ಕೇಳಿದ್ರೆ ಇದೇ ಒಂದು ನದಿ ಯಾವುದನ್ನು ಕೇಳ್ತೀವಿ ಈ ನದಿ ಯಾವ ನದಿ ಅಂತ ಕೇಳ್ತೀವಿ ಇದು ಮಲ್ಲಾಪ್ ಯಾವುದಂತ ಸಾರಿ ಓಕೆ ಯಾವ ನದಿ ಅಂತ ಕೇಳ್ತೀವಿ ಇದು ಘಟಪ್ರಭಾ ನದಿ ಯಾವುದ್ರಿ ಘಟಪ್ರಭ ನದಿ ಅಂತ ಕರಿತೀವಿ ಸೊ ಆಗ ಈ ಮೊದಲೇನಾದ್ರೆ ಘಟಪ್ರಭ ನದಿ ಈ ಒಂದು ಭಾಗದಲ್ಲಿ ತೆರೆದರೆ ಸೊ ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಮತ್ತೊಂದು ನದಿ ಯಾವುದನ್ನು ಕೇಳ್ತೀವಿ ಅದು ದಕ್ಷಿಣ ಭಾಗದಲ್ಲಿ ತೆರೆಯುವಂಥ ನದಿ ಈ ಒಂದು ನದಿ ಯಾವುದಂದ್ರೆ ಈ ಕಡೆ ಬಂದು ಈ ಒಂದು ಮೂಲಕ ಈ ಒಂದು ಮೂಲಕ ಹರಿದು ಹೋಗ್ತಕ್ಕಂಥ ನದಿ ಯಾವುದಂತ ಕೇಳ್ತೀವಿ ಅದು ಮಲಾಪ್ರಭಾ ನದಿ ಯಾವುದ್ರಿ ಮಲಾಪ್ರಭಾ ಮಲಾಪ್ರಭಾ ನದಿ ಸೊ ಅದೇ ರೀತಿಯಾಗಿ ಮತ್ತೆ ಇದಕ್ಕೆ ಬರ್ತಕ್ಕಂಥ ಪ್ರಮುಖವಾದ ಉಪನದಿಗಳು ನೋಡಿದಾಗ ಪ್ರಮುಖವಾದ ಉಪನದಿಗಳು ಈ ಒಂದು ಭಾಗದಲ್ಲಿ ಹುಟ್ಟಿ ಏನ್ರಿ ಯಾವ ಒಂದು ಭಾಗ ಅಂದರೆ ಈ ಒಂದು ಭಾಗ ಈ ಒಂದು ಭಾಗದಲ್ಲಿ ಹುಟ್ಟಿ ಈ ಥರ ಬರ್ತಕ್ಕಂಥ ನದಿ ಯಾವುದಕ್ಕೆ ಇದ್ದಾಗ ಆ ಒಂದು ನದಿ ಭೀಮಾ ನದಿ ಅಂತ ಕರಿತೀಯಾವುದ್ರಿ ಭೀಮಾ ನದಿ ಅಂದರೆ ಇದು ಕೊನೆಯದಾಗಿ ಈ ಒಂದು ಭಾಗದಲ್ಲಿ ಬಂದು ಸೇರ್ತಕ್ಕಂಥದ್ದು ಇದು ಭೀಮಾ ನದಿ ಸೊ ಆಗ ನೆಕ್ಸ್ಟ್ ಕಂಡು ಬರ್ತಕ್ಕ ಪ್ರಮುಖವಾದ ಒಂದು ಉಪನದಿ ಮತ್ತೊಂದು ಉಪನದಿ ಅಂತ ನೋಡ್ತೀವಿ ಅದೇ ಒಂದು ಉಪನದಿ ಯಾವುದಂದರೆ ಈ ಒಂದು ಮೂಲ ಯಾವಂದ್ರೆ ಈ ಒಂದು ಮೂಲದಲ್ಲಿ ಈ ಒಂದು ಮೂಲದಲ್ಲಿ ಉಗಮಗೊಂಡು ಈ ರೀತಿ ಹೋಗ್ತಕ್ಕಂಥ ನದಿ ಯಾವುದನ್ನು ಕೇಳಿದಾಗ ಅದು ಯಾವುದಂದರೆ ತುಂಗಭದ್ರ ಅಂತ ಕರಿತೀವಿ ಯಾವುದ್ರಿ ತುಂಗಭದ್ರಾ ಅಂತ ಕರಿತೀವಿ ಯಾವ ಭದ್ರ ರೀ ತುಂಗಭದ್ರಾ ಅಂತ ಕರಿತೀವಿ ರೈಟಾ ಸೊ ಆದರೆ ಇವು ಪ್ರಮುಖವಾಗಿರ್ತಕ್ಕಂಥ ನದಿಗಳು ಇವೆಲ್ಲ ಕೂಡ ಕಂಡು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಕೃಷ್ಣಾ ನದಿಯ ಐದು ಉಪನದಿಗಳು ಕಂಡು ಬರ್ತಕ್ಕಂಥದ್ದು ನೋಡಿ ಪ್ರಥಮವಾಗಿ ಕೃಷ್ಣಾ ನದಿ ಈ ಒಂದು ಪ್ರಥಮದಿಂದ ಸೇರ್ತಕ್ಕಂಥ ನದಿ ಯಾವುದಂದ್ರೆ ಅದು ಘಟಪ್ರಭಾ ನದಿ ಅಂತ ಕರಿತೀವಿ ಮಲ್ಲಾಪ್ರಭಾ ನದಿ ಅದೇ ರೀತಿ ನೆಕ್ಸ್ಟ್ ಮಾಡ್ತಕ್ಕಂಥದ್ದು ಈ ಒಂದು ನದಿ ಯಾವುದಂದ್ರೆ ತುಂಗಭದ್ರಾ ಅಂತ ಕರಿತೀವಿ ಇದು ತುಂಗ ಇದು ಭದ್ರಾ ನದಿ ಆಗ ಇದು ಯಾವುದಂದ್ರೆ ತುಂಗಭದ್ರಾ ನದಿ ಅಂತ ಕರಿತೀವಿ ಸೊ ಆಗ ಇದು ಮಲ್ಲ ಯಾವುದಂದ್ರೆ ಭೀಮಾ ನದಿ ಯಾವುದ್ರಿ ಭೀಮಾ ನದಿ ಅಂತ ಕರಿತೀವಿ ಆಗ ಇನ್ನೊಂದು ನದಿ ಬರ್ತಕ್ಕಂಥದ್ದು ಆ ಇನ್ನೊಂದು ನದಿ ಯಾವುದಂತ ನೋಡಿದಾಗ ಇನ್ನೊಂದು ಈ ಒಂದು ಲೊಕೇಟ್ ಮಾಡಿ ತೋರಿಸಕ್ಕಂಥಿ ಸೊ ಆಗ ಇಲ್ಲಿ ಈ ಒಂದು ಭಾಗದಲ್ಲಿ ಅಂದರೆ ಈ ಒಂದು ಭಾಗದಲ್ಲಿ ಯಾವೊಂದು ಭಾಗ ಅಂತ ಕೇಳಿದ ಈ ಒಂದು ಭಾಗ ಯಾವ ರೀತಿ ಅಂದರೆ ಈ ರೀತಿಯಾಗಿ ಈ ರೀತಿಯಾಗಿ ಈ ಒಂದು ಭಾಗದಲ್ಲಿ ಹುಟ್ಟಿರುವಂಥ ನದಿ ಯಾವುದೊಂದು ಕೇರೆ ಅದು ಯಾವುದೋ ಇಲ್ಲಿ ಒಂದು ಸೇರ್ತಕ್ಕ ನದಿ ಯಾವುದೊಂದು ಕೇಳಿದಾಗ ಇದು ಯಾವ ನದಿ ಅಂತ ಕರಿತೀವಿ ಇದಕ್ಕೆ ಡೋಣಿ ನದಿ ಅಂತ ಕರಿತೀವಿ ಯಾವುದ್ರಿ ದೋ ಡೋಣಿ ನದಿ ಡೋಣಿ ನದಿ ಈ ಒಂದು ಭಾಗ ಮೂಲಕ ಬಂದು ಈಗ ಒಂದು ಸೇರ್ತಕ್ಕಂಥ ನದಿ ಯಾವುದು ಡೋಣಿ ನದಿ ಅಂತ ಕರಿತೀವಿ ರೈಟಾ ಸೊ ಆಗಿ ಈ ಕೃಷ್ಣಾ ನದಿ ಕಂಡು ಬರ್ತಕ್ಕ ಪ್ರಮುಖ ಈ ಐದು ನದಿಗಳು ಸೊ ಹಾಗಾದರೆ ಒಂದು ತಿಳ್ಕೊಳ್ರಿ ಫಸ್ಟ್ ಘಟಪ್ರಭಾ ನದಿ ಮಲಪ್ರಭಾ ಡೋನಿ ಭೀಮಾ ಮತ್ತು ತುಂಗಭದ್ರಾ ನದಿಯನ್ನು ಕರಿತೀವಿ ರೈಟಾ ಸೊ ಹಾಗಾದರೆ ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ನೋಡಿದಾಗ ನೆಕ್ಸ್ಟ್ ಕಂಡು ನೆಕ್ಸ್ಟ್ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿ ನೋಡಿದಾಗ ಯಾವುದು ತುಂಗ ಮೊದಲೇ ಯಾವುದು ಕೃಷ್ಣಾ ನದಿ ಬಗ್ಗೆ ನೋಡಿದೆ ನೋಡಿ ಕೃಷ್ಣಾ ನದಿಗೆ ಇನ್ನೇನು ತೋರಿಸಿದ ನ್ಯಾ ನ್ಯಾಪಿಲೆಯಲ್ಲಿ ಬರ್ತದೆ ಅನ್ನೋದು ಕೃಷ್ಣಾ ನದಿದು ನೋಡಿ ಈ ಕೃಷ್ಣಾ ನದಿ ಒಂದು ಭಾಗದಲ್ಲಿ ಹುಟ್ಟಿರುವಂಥ ನದಿ ಅಂತ ಕರ್ತೀವಿ ನಾವು ಯಾವುದ್ರಿ ಈ ರೀತಿ ಕೃಷ್ಣಾ ನದಿ ಹೇಳ್ತೈತಿ ರೈಟಾ ಸೊ ಹಾಗಾದರೆ ಈ ಕೃಷ್ಣಾ ನದಿ ಯಾವ ನದಿ ಅಂದರೆ ಕೃಷ್ಣಾ ನದಿ ಓಕೆ ಹಾಗಾದ್ರೆ ಕೃಷ್ಣಾ ನದಿ ಉಪನದಿಗಳನ್ನು ಪ್ರಥಮವಾಗಿ ಇಲ್ಲಿ ಬಂದು ಬರ್ತಕ್ಕಂಥ ಯಾವುದನ್ನು ಕೇಳಿದಾಗ ಇದು ಮಲಪ್ರಭ ಯಾವುದು ಘಟಪ್ರಭ ನದಿ ಅದರಂತೆ ಇಲ್ಲಿ ಬರ್ತಕ್ಕಂಥದ್ದು ಇದು ಮಲಪ್ರಭಾ ನದಿ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಈ ಒಂದು ಭಾಗ ಈ ಒಂದು ಭಾಗದಲ್ಲಿ ಉಗಮಗೊಂಡು ಈ ಒಂದು ಭಾಗದ ಮೂಲಕ ಅರಿತಕ್ಕ ನದಿ ಅಂತ ಕೇಳಿದ್ರೆ ಇದು ಡೋಣಿ ನದಿ ಅಂತ ಕರಿತೀವಿ ಇದಕ್ಕೆ ಡೋಣಿ ಸೊ ಆಗ ಈ ಒಂದು ಭಾಗ ಈ ಒಂದು ಭಾಗದ ಮೂಲಕ ಹಿಂಗರಿತಕ್ಕ ನದಿ ಯಾವುದನ್ನು ಕೇಳ್ತೀವಿ ಅದು ಯಾವ ನದಿ ಅದನ್ನು ಕೇಳಿದಾಗ ಆ ನದಿ ಯಾವುದಂದರೆ ಇದು ಭೀಮಾ ನದಿ ಭೀಮಾ ನದಿ ನೆಕ್ಸ್ಟು ಈ ಕಡೆ ಬರ್ತಕ್ಕಂಥದ್ದು ಇದು ಯಾವ ತುಂಗಾ ಇದು ತುಂಗಾ ನದಿ ಇದು ಭದ್ರಾ ನದಿ ತುಂಗಾ ನದಿ ಭದ್ರಾ ನದಿ ಎರಡೂ ನದಿಗಳು ಈ ಥರ ವಕೇಶಿ ಹಿಂಗೆ ಹೋಗ್ತಕ್ಕಂಥ ನದಿ ಯಾವುದಂದ್ರೆ ಇದು ಯಾವುದಂದ್ರೆ ಭದ್ರಾ ನದಿ ಸೊ ಹಾಗಾದರೆ ನೆಕ್ಸ್ಟ್ ಇದಕ್ಕೆ ಮತ್ತೆ ಪ್ರಮುಖವಾದ ಉಪ ಹಲವಾರು ಉಪನದಿಗಳು ಕಂಡು ಬರ್ತಾವ ಅವು ಹಲವಾರು ಉಪನದಿಗಳು ಯಾವೆಂದರೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಹಲವಾರು ಉಪನದಿಗಳು ನೋಡಿದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಯಾವುದೊಂದ್ರಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಮೂಲ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಉಪನದಿಗಳು ಯಾವ್ಯಾವ ನೋಡಿದಾಗ ಒಂದು ಸಿಂಪಲ್ಲಾಗಿ ನೇನು ಬಿಟ್ಕೊಳ್ಳಿ ಓಕೆ ಯಾವ್ಯಾವ ಉಪನದಿಗಳು ನೋಡಿದಾಗ ಒಂದು ಕೃಷ್ಣಾ ನದಿ ಘಟಪ್ರಭಾ ಮಲ್ಲಪ್ರಭಾ ಡೋನಿ ಭೀಮಾ ಮತ್ತು ತುಂಗಭದ್ರ ಓಕೆ ಹಾಗಾದರೆ ಮೊದಲನೇ ಕೃಷ್ಣಾ ನದಿ ಒಟ್ಟು ನಾಲ್ಕು ರಾಜ್ಯಗಳಿರ್ತಕ್ಕಂಥದ್ದು ಕೊನೆಯದಾಗಿ ಇದು ನಿಜಾಮ್ ಪಟ್ಟಣ ಅಂತ ಹೇಳಿದ್ವಿ ಓಕೆ ಹಾಗಾದ್ರೆ ಈ ನಿಜಾಮ್ ಪಟ್ಟಣ ಅಂತ ಬಂದಾಗ ಇದು ಎಲ್ಲಿರ್ತಂಥದ್ದು ಆಂಧ್ರ ಪ್ರದೇಶದ ಬಂಗಾಳ ಕೊಲ್ಲಿ ತೀರ ಅಲ್ಲಿ ಸೇರ್ತಕ್ಕಂಥದ್ದು ಕೃಷ್ಣಾ ನದಿ ಹಾಗಾದರೆ ಈ ಐದು ನದಿ ವಿಶೇಷತೆ ಏನಂತ ನೋಡಿದಾಗ ಈ ಘಟಪ್ರಭಾ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ರಾಜ್ಯಗಳಲ್ಲಿರ್ತಕ್ಕಂಥದ್ದು ಎಷ್ಟೇ ಇವಾಗ ಘಟಪ್ರಭಾ ನದಿ ಎಷ್ಟು ರಾಜ್ಯಗಳೆಂದರೆ ಕೇವಲ ಎರಡು ರಾಜ್ಯಗಳು ಸೊ ಹಾಗಾದರೆ ಮಲ್ಲಾಪ್ರಭಾ ಕೇವಲ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ನದಿ ಯಾವುದು ಮಲಾಪ್ರಭಾ ನದಿ ಅದು ಕರಿತೀವಿ ಹಾಗಾದ್ರೆ ಕೋಣಿ ನದಿ ಕೂಡ ಎಷ್ಟು ರಾಜ್ಯ ಅಂದರೆ ಎರಡು ರಾಜ್ಯಗಳಲ್ಲಿ ನದಿ ಸೊ ಹಾಗಾದರೆ ಭೀಮಾ ನದಿ ನೋಡಿದಾಗ ಇದು ಕೂಡ ಎಷ್ಟು ರಾಜ್ಯ ಅಂದರೆ ಇದು ಕೂಡ ಎರಡು ರಾಜ್ಯ ಅಂತ ಕರಿತೀವಿ ಸೊ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ತುಂಗಭದ್ರ ಅದು ಕೂಡ ಕೂಡ ಎರಡು ರಾಜ್ಯಗಳಲ್ಲಿ ಅರಿಯುವಂಥ ನದಿ ಕೂಡ ಯಾವುದು ತುಂಗ ಯಾವುದು ತುಂಗಭದ್ರಾ ನದಿ ಅಂತ ಕರಿತೀವಿ ಓಕೆ ಹಾಗಾದರೆ ಪರೆಯದಾಗಿ ಎರಡು ರಾಜ್ಯ ಅಂತ ನೋಡಿದಾಗ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ನೋಡಿದಾಗ ಇವಕ್ಕೆ ಯಾವ್ಯಾವ ಅಣೆಕಟ್ಟು ಕಂಡು ಬರ್ತವೆ ಕೃಷ್ಣಾ ನದಿ ಕಂಡು ಬರ್ತಕ್ಕಂಥ ಅಣೆಕಟ್ಟುಗಳು ಯಾವುವು ಅದೇ ರೀತಿ ಅದರ ಉಪನದಿಗಳು ಕಂಡುಬರ್ತಕ್ಕಂಥ ಪ್ರಮುಖವಾದ ಅಣೆಕಟ್ಟುಗಳು ಯಾವಂತ ನೋಡ್ಕೊಂಡು ಹೋದರೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಕೃಷ್ಣಾ ನದಿ ಈ ಒಂದು ಭಾಗದಲ್ಲಿ ಕಂಡುಬರ್ತಕ್ಕಂಥ ಆಣೆಕಟ್ಟು ಇಲ್ಲಿ ಕಂಡು ಬರ್ತಕ್ಕಂಥ ಅನೆಕಟ್ಟೆ ಯಾವುದಂದರೆ ಇದು ಆಲ್ಮಟ್ಟಿ ಅನೆಕಟ್ಟೆ ಅಂತ ಕರಿತೀವಿ ಸೊ ಅದೇ ರೀತಿಯ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಆನೆಕಟ್ಟೆ ಯಾವುದಂತ ನೋಡಿದಾಗ ಈ ಒಂದು ಅಣೆಕಟ್ಟು ಆ ಒಂದು ಆಣೆಕಟ್ಟು ಯಾವುದಂದರೆ ನಾರಾಯಣಪುರ ಆನೆಕಟ್ಟೆ ಅಂತ ಕರಿತೀವಿ ಸೊ ಅದೇ ರೀತಿಯಾಗಿ ಮುಂದೆ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಆನೆಕಟ್ಟೆ ಒಂದು ನೋಡಿದಾಗ ಆ ಒಂದು ಆನೆಕಟ್ಟೆ ಅವಂದು ಕೇಳಿದಾಗ ಅದು ಯಾವ ಆನೆಕಟ್ಟೆ ಅಂದರೆ ನಾಗಾರ್ಜುನ ಸಾಗರ ಅಂತ ಕರಿತೀವಿ ಸೊ ಹಾಗಾದರೆ ನೋಡಿ ಪ್ರಥಮವಾಗಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಕೃಷ್ಣಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದೇದು ಆನೆಕಟ್ಟೆ ಯಾವುದಂದರೆ ಅದು ಆ ಯಾವುದಂತ ಯಾವುದು ಆ ಎಲ್ ಬಿ ಎಸ್ ಆಣೆಕಟ್ಟು ಅಥವಾ ಆಲ್ಮಟ್ಟಿ ಆನೆಕಟ್ಟೆ ಅಂತ ಕರಿತೀವಿ ಯಾವುದೇ ಎಲ್ ಬಿ ಎಸ್ ಅಥವಾ ಆಲ್ಮಟ್ಟಿ ಆಣೆಕಟ್ಟು ಹಾಗಾದರೆ ಈ ಎಲ್ ಬಿ ಎಸ್ ಆನೆಕಟ್ಟೆಯಲ್ಲಿ ಅಂದರೆ ಇದು ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿ ಎಂಬ ಗ್ರಾಮ ಬಳಿ ಅಂದರೆ ಮೂಲತವಾಗಿ ಪ್ರಸ್ತುತ ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಆಲ್ಮಟ್ಟಿ ಎಂಬ ಗ್ರಾಮ ಬಳಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅವಧಿಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಆಣೆಕಟ್ಟು ಅದು ಆಲಮಟ್ಟಿ ಅಂತ ಕರಿತೀವಿ ಹಾಗಾದರೆ ಇದಕ್ಕೆ ಏನೊಂದು ಕರೀತಾರೆ ಅಂದರೆ ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರಿತೀವಿ ಇದು ಕರ್ನಾಟಕದ ಎರಡನೇ ಅತ್ಯಂತ ಎತ್ತರವಾದ ಆನೆಕಟ್ಟ ಕರಿತೀವಿ ಓಕೆ ಆಗ ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಆನೆಕಟ್ಟು ಯಾವುದಂದ್ರೆ ನಾರಾಯಣಪುರ ಅಂತ ಕರಿತೀವಿ ಯಾವ್ದ್ರಿ ನಾರಾಯಣಪುರ ಅಣೆಕಟ್ಟು ಈ ನಾರಾಯಣಪುರ ಅಣೆಕಟ್ಟು ನೋಡಿದಾಗ ಈಗ ಇನ್ನೊಂದು ಹೆಸರು ಏನು ಕರಿತೀವಿ ಇದಕ್ಕೆ ಬಸವ ಸಾಗರ ಅಂತ ಕರಿತೀವಿ ಯಾವ್ದ್ರಿ ಬಸವಸಾಗರ ನೋಡಿ ಈ ಬಸವಸಾಗರ ಅಣೆಕಟ್ಟು ಮೂಲತಃವಾಗಿ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಣೆಕಟ್ಟು ಪ್ರಸ್ತುತ ನೋಡಿದಾಗ ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮ ಬಳಿ ಓಕೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥದ್ದು ಇದಕ್ಕೆ ನಾರಾಯಣಪುರ ಅಣೆಕಟ್ಟು ಅಥವಾ ಬಸವಸಾಗರ ಅಂತ ಕರೀತಾರ ಸೊ ಹಾಗಾರೆ ಈ ಒಂದು ಅಣೆಕಟ್ಟು ವಿಶೇಷತೆ ಏನಂತ ಕೇಳಿದಾಗ ಇದು ಕರ್ನಾಟಕದ ಅತ್ಯಂತ ಉದ್ದವಾದ ಆಣೆಕಟ್ಟಿನ ಕೃತಿ ಕರ್ನಾಟಕದ ಅತ್ಯಂತ ಉದ್ದವಾದ ಆಣೆಕಟ್ಟು ಅಂದರೆ ಅದು ನಾರಾಯಣಪುರ ಆನೆಕಟ್ಟಿನ ಕೃತಿ ಹಾಗಾದರೆ ಈ ಈ ನದಿ ವಿಶೇಷತೆ ನೋಡಿದಾಗ ಈ ನದಿ ವಿಷಯ ಈ ಒಂದು ಅಣೆಕಟ್ಟು ವಿಶೇಷ ಅಂತ ಕರ್ನಾಟಕದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಾಗೂ ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟೆ ಯಾವುದಂದರೆ ಅದು ಇರಾಕುಡ್ಡನ ಆನೆ ಅಂತ ಕರ್ತೀವಲ್ಲ ಸಾರಿ ಆಗ ಇರಾಕುಡ್ಡ ಏನು ಅಣೆಕಟ್ಟೆ ಇದೆಯಲ್ಲ ಅದೇ ಥರನ ಕೂಡ ಕರ್ನಾಟಕದ ಅತಿ ಉದ್ದವಾದ ಅಣೆಕಟ್ಟು ನಾರಾಯಣಪುರ ಅಣೆಕಟ್ಟು ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರದಿಂದ ಕೂಡಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಆನೆಕಟ್ಟೆ ಯಾವುದನ್ನು ಕೇಳಿದರೆ ಅದು ನಾರಾಯಣಪುರ ಅಂತ ಕರಿತೀವಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಅವಧಿಯಲ್ಲಿರ್ತಕ್ಕಂಥದ್ದು ಇದು ಕೂಡ ಒನ್ ಟೈಮ್ ಐ ಎ ಎಸ್ ಕ್ವಶನ್ ಕೇಳ್ತಕ್ಕಂಥದ್ದು ಓಕೆ ಹಾಗಾದರೆ ಯಾಕೆ ಈ ಒಂದು ಕ್ವಶನ್ ಕೇದ ಬರ್ ಕೇಳ್ತಾ ಕೇಳ್ತಾ ಇದ್ದಾರೆ ಅಂತ ನೋಡಿದಾಗ ಈ ನಾರಾಯಣಪುರ ಆಣೆಕಟ್ಟು ನೋಡಿದ್ರೆ ಈ ಯಾವುದೇ ರೀತಿಯಾಗಿ ಇದು ಯಾವುದೇ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದು ಸಮತಟ್ಟವಾದ ಭೂ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಆಣೆಕಟ್ಟು ಸೊ ಆ ಒಂದು ಕಾರಣ ಯಾವ ಪ್ರದೇಶದಲ್ಲಿ ಸಮತಟ್ಟವಾದ ಭೂ ಪ್ರದೇಶ ಇರ್ತೋ ಆ ಆನೆಕಟ್ಟು ಅತ್ಯಂತ ಉದ್ದವಾಗಿ ಕಂಡು ಬರ್ತಾವೆ ಯಾವ ಪ್ರದೇಶದಲ್ಲಿ ಬೆಟ್ಟ ಗುಡ್ಡ ಮಧ್ಯ ಆಣೆಕಟ್ಟು ಬರ್ತೋ ಅವು ಕಡಿಮೆ ಏನಿರ್ತ ಕಂಡು ಬರ್ತಾವಂದರೆ ಅವು ಕಡಿಮೆ ಉದ್ದವಾಗಿರ್ತಕ್ಕಂಥ ಆಣೆಕಟ್ಟು ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಈ ನಾರಾಯಣಪುರ ಆಣೆಕಟ್ಟು ಸಾವಿರದ ಒಂಬೈನೂರ ಎಂಬತ್ತೆರಡರ ಅವಧಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಸೊ ಆಗ ನೆಕ್ಸ್ಟ್ ಅಣೆಕಟ್ಟು ಅಣೆಕಟ್ಟೆ ಅಂತ ಕರ್ತೀವಿ ಇದು ಯಾವುದು ನಾಗಾರ್ಜುನ ಸಾಗರ ಅಂತ ಕರ್ತೀವಿ ಯಾವ್ದ್ರೆ ನಾಗಾರ್ಜುನ ಸಾಗರ ಈ ನಾಗಾರ್ಜುನ ಸಾಗರ ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಅಣೆಕಟ್ಟೆ ನಾಗಾರ್ಜುನ ಸಾಗರ ಅಂತ ಕರ್ತೀವಿ ಈ ನಾಗಾರ್ಜುನ ಸಾಗರ ಇದು ಆಂಧ್ರ ಪ್ರದೇಶದ ನೆಲ್ಗೊಂಡ ಮತ್ತು ಗುಂಟೂರು ಜಿಲ್ಲೆ ಮಧ್ಯದಲ್ಲಿರತಕ್ಕಂಥ ಅಣೆಕಟ್ಟು ನಾಗಾರ್ಜುನ ಸಾಗರ ಸೊ ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಅಣೆಕಟ್ಟು ಅಂತ ಕರ್ತೀವಿ ದಕ್ಷಿಣ ಭಾರತ ಅತ್ಯಂತ ದೊಡ್ಡ ಅಣೆಕಟ್ಟೆ ಹೋದ್ರೆ ಅದು ನಾಗಾರ್ಜುನ ಸಾಗರ ಅಂತ ಕರಿತಕ್ಕಂಥದ್ದು ಸೊ ಹಾಗಾದ ನೆಕ್ಸ್ಟ್ ಬರ್ತಕ್ಕಂಥದ್ದು ಘಟಪ ಪ್ರಭಾ ನದಿ ಮಲಾಪ್ರಭಾ ನದಿ ಅದೇ ತುಂಗಭದ್ರಾ ಮತ್ತು ಭೀಮಾ ಓಕೆ ಡೋನಿ ನದಿ ನೋಡಿದಾಗ ಘಟಪ್ರಭಾ ನದಿ ಕಂಡು ಬರ್ತಕ್ಕ ಪ್ರಮುಖವಾದ ಒಂದು ಆಣೆಕಟ್ಟು ಕಂಡು ಬರ್ತೈತಿ ಅದ್ಯಾವುದು ಇಡ್ಕಲ್ ಅಥವಾ ರಾಜ ಲಕ್ಷ್ಮಣಗೌಡ ಸಾಗರ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಭೀಮಾ ನದಿ ನೆಕ್ಸ್ಟ್ ಕಂಡು ಬರ್ತಕ್ಕಂಥ ಯಾವುದಂದ್ರೆ ಮಲ್ಲಾಪ್ರಭಾ ನದಿಗೆ ನವಿಲತೀರ್ಥ ಆನೆ ಕಂಡು ಬರ್ತೈತಿ ಅದಕ್ಕೆ ರೇಣುಕಾ ಸಾಗರ ಅಥವಾ ಇಂದಿರಾ ಸಾಗರ ಅಂತ ಕರಿತೀವಿ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿದಾಗ ತುಂಗಾ ನದಿಗೆ ನೋಡಿ ತುಂಗಾ ನದಿಗೆ ಲಕ್ಕವಳ್ಳಿ ತುಂಗಾ ನದಿಗೆ ಗಾಜನೂರು ಆಣೆಕಟ್ಟು ಭದ್ರಾ ನದಿಗೆ ಏನು ಕಂಡು ಬರ್ತಂದ್ರೆ ಅದು ಲಕ್ಕವಳ್ಳಿ ಆಣೆಕಟ್ಟು ಅದೇ ರೀತಿಯಾಗಿ ತುಂಗಭದ್ರಾ ನದಿಗೆ ಪಂಪಸಾಗರ ಆನೆ ಕಟ್ಟು ಅಥವಾ ಹೊಸಪೇಟೆ ಆನೆ ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಯಾವ್ದು ಯಾವ್ದಾದ್ರೆ ಡೋಣಿ ನದಿಗೆ ಒಂದು ಜಲಪಾತ ಕಂಡು ಅದು ಛಾಯೆ ಭಗವತಿ ಜಲಪಾತ ಅಂತ ಕರಿತೀವಿ ಅದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ನೂರ ಇಪ್ಪತ್ತೆರಡು ಮೀಟರ್ ಎತ್ತರವಾಗಿರ್ತಕ್ಕಂಥ ಗೋಕಾಕ್ ಜಲಪಾತ ಯಾವುದು ಘಟಪ್ರಭಾ ನದಿ ಕಂಡು ಬರ್ತಕ್ಕಂಥದ್ದು ಅದು ಕರ್ನಾಟಕದ ನಯಾಗಾರ ಜಲಪಾತ ಅಂತ ಕರಿತೀವಿ ಹಾಗಾದ್ರೆ ಭಾರತದ ನಯಾಗಾರ ಜಲಪಾತ ಕೇಳಿದಾಗ ಅದು ಚಿತ್ರಕೂಟ ಜಲಪಾತ ಸೊ ಅದೇ ರೀತಿ ರೀತಿಯಾಗಿ ನೆಕ್ಸ್ಟ್ ದಕ್ಷಿಣ ಭಾರತದ ನಯಗರ ಜಲಪಾತ ಯಾವುದಂತ ಕೇಳಿದ್ರೆ ಅದು ಯಾವ್ದು ಅಂದರೆ ಒಗೆನ್ಕಲ್ ಜಲಪಾತ ಕಾವೇರಿ ನದಿ ಕಂಡು ಬರ್ತಕ್ಕಂಥದ್ದು ಚಿತ್ರಕೂಟ ಜಲಪಾತ ಇಂದ್ರಾವತಿ ನದಿ ಕಂಡು ಬರ್ತಕ್ಕಂಥದ್ದು ಛತ್ತೀಸ್ಗಢ ರಾಜ್ಯದಲ್ಲಿ ಸೊ ಹಾಗಾದ್ರೆ ನೆಕ್ಸ್ಟ್ ಇವೆಲ್ಲ ಕೂಡ ಏನಂದ್ರೆ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳು ಅದರ ಕೃಷ್ಣಾ ನದಿಯ ಉಪನದಿ ಕರ್ನಾಟಕದ ರೊಟ್ಟಿ ಕರ್ನಾಟಕ ಸೇರ್ತಕ್ಕಂಥ ಪ್ರಮುಖವಾದ ಉಪನದಿ ಮಲಾಪ್ರಭಾ ನದಿ ಓಕೆ ಅದೇ ರೀತಿಯಾಗಿ ಕೃಷ್ಣಾ ನದಿಗೆ ಓಕೆ ಅತ್ಯಂತ ಉದ್ದವಾದ ನದಿ ಯಾವ್ದು ಅಂದರೆ ಅದು ಯಾವ ನದಿ ಅಂತ ಕೇಳಿದ್ರೆ ತುಂಗಭದ್ರಾ ನದಿ ಅಂತ ಕರಿತೀವಿ ಓಕೆ ಸೊ ಹಾಗಾದ್ರೆ ಮತ್ತೆ ಮತ್ತೆ ನಾಳೆ ಮತ್ತೆ ನೋಡೋಣ ವಿಶೇಷವಾಗಿ ತುಂಗಭದ್ರನ ದೇವಿಗೆ ನಾಳೆ ಅದು ಸಂಪೂರ್ಣವಾಗಿ ವಿಶೇಷ ಮಾಹಿತಿ ಮತ್ತೆ ಬರುತ್ತೇನೆ ಅಲ್ಲಿವರೆಗೆ ನಮ್ಮ ಸ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ಮುಗಿತೇನೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು